ಇನ್ನು ಸಿದ್ದರಾಮಯ್ಯರ ಬಗ್ಗೆ ನೋಡಿದ್ವಿ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿಯನ್ನು ಕೂಡ ಒಮ್ಮೆ ಮೆಲ್ಕಾಕೋಣ. ಡಿ ಕೆ ಶಿವಕುಮಾರ್ ಕನಕಪುರ ಬಂಡೆ ಅಂತಲೇ ಫೇಮಸ್ಸು. ಕೆಂಪೇಗೌಡ ಅವರ ತಂದೆಯ ಹೆಸರು, ತಾಯಿ ಹೆಸರು ಗೌರಮ್ಮ. ಕನಕಪುರದಲ್ಲಿ ಮೇ 15 ಏನು 2 ದಿನಗಳ ಹಿಂದಷ್ಟೇ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಸೊ ಗೆಲುವಿನ ಬರ್ತ್ಡೇ. ಸೊ ಮೇ 15 ಅವರು ಹುಟ್ಟಿದ ದಿನ 1962 ಹುಟ್ಟಿದ್ದು. BA ಓದಿದ್ದಾರೆ, BA MA ಇವರ ವಿದ್ಯಾಭ್ಯಾಸ. ಪತ್ನಿ ಹೆಸರು ಉಷಾ. ಆಮೇಲೆ DK ಸುರೇಶ್ ನಿಮ್ಮೆದರಿಗೆ ಗೊತ್ತು, ಅವರ ಸಹೋದರ ತಮ್ಮ. ಇನ್ನು ಐಶ್ವರ್ಯ, ಆಭರಣ ಇಬ್ಬರು ಹೆಣ್ಮಕ್ಕಳು. ಆಕಾಶ್ ಒಬ್ಬ ಗಂಡ್ ಮಗ, ಇವರ ಮಕ್ಕಳು. 1985 ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ, ಮೊದಲನೇ ವಿಧಾನಸಭೆ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ DK ಶಿವಕುಮಾರ್. ಅದಾದ ನಂತರ 1987 700 ಜಿಲ್ಲಾ ಪಂಚಾಯತಿಗೆ ನಿಂತು ಗೆಲ್ತಾರೆ. ಆಮೇಲೆ 1989 700 ಮೊದಲ ಬಾರಿಗೆ ವಿಧಾನಸೌಧವನ್ನು ಪ್ರವೇಶ ಮಾಡ್ತಾರೆ DK ಶಿವಕುಮಾರ್. ಅದಾದ 1994 1999 2004 ಸತತವಾಗಿ 3 700 ವಿಧಾನಸಭಾ ಕ್ಷೇತ್ರದ ಶಾಸಕರಾಗ್ತಾರೆ. 2008 700 ವಿಧಾನಸಭಾ ಕ್ಷೇತ್ರ ಏನು ಡಿವೈಡ್ ಆಗಿ ಕನಕಪುರ ಕ್ಷೇತ್ರ ವಿಲೀನ ಆಗುತ್ತೆ. ಅದು ಕನಕಪುರ ಕ್ಷೇತ್ರ 700 ಕ್ಷೇತ್ರ ಹೋಗುತ್ತೆ. ಆಗ 2008 2013 ಮತ್ತು 2018 2023 ಕಳೆದ 4 ಕನಕಪುರದಿಂದ ನಿಂತು ಅತಿ ಹೆಚ್ಚಿನ ಅಂತರದಿಂದ ಲೀಡಿಂದ ಆಗಿದ್ದಂಥ ಶಾಸಕರಾಗ್ತಾರೆ DK ಶಿವಕುಮಾರ್. ಸೊ ಎಸ್ ಬಂಗಾರಪ್ಪ ಕಾಲದಲ್ಲೇ ಇವರು ಬಂದಿಖಾನೆ ಸಚಿವರಾಗಿರ್ತಾರೆ. SM ಕೃಷ್ಣ ಕಾಲದಲ್ಲಿ ಸಹಕಾರ ನಗರಾಭಿವೃದ್ಧಿಯ ಸಚಿವರಾಗಿರ್ತಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇಂಧನ ಖಾತೆಯನ್ನು ವಹಿಸ್ಕೊಂಡಿದ್ರು. ಇನ್ನು 2018 ಮೈತ್ರಿ ಸರ್ಕಾರ ಇತ್ತು, ಆ ಸರ್ಕಾರದಲ್ಲೂ ಕೂಡ ನೀರಾವರಿ ಜಲಸಂಪನ್ಮೂಲ ಸಚಿವರಾಗಿ DK ಶಿವಕುಮಾರ್ ಕಾರ್ಯವನ್ನು ವಹಿಸ್ತಾರೆ. 2020 July 2 ಇನ್ನು KPCC ಅಧ್ಯಕ್ಷರಾಗಿ ಇವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಕೇವಲ 3 ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಈಗ 2023 ಅಧಿಕಾರ ತರದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. 2023 ಇವರು ಈಗ ಉಪಮುಖ್ಯಮಂತ್ರಿ. ಸೊ ಕಾಂಗ್ರೆಸ್ ಪೈನ ಒಂದು ರೀತಿ ಟ್ರಬಲ್ ಶೂಟರ್ ಕನಕಪುರ ಬಂಡೆ ಖ್ಯಾತಿಯ DK ಶಿವಕುಮಾರ್ ಕೆಲವೊಂದಿಷ್ಟು ಹವಾಲಾ ಹಗರಣ ಆರೋಪದಲ್ಲಿ ಜೈಲನ್ನು ಕೂಡ ಅನುಭವಿಸಿ ಬರ್ತಾರೆ. ಜೈಲ್ ಶಿಕ್ಷೆನ ಅನುಭವಿಸಿ ತಿಹಾರ್ ಜೈಲ್ಗೆ ಹೋಗಿ ದೊಡ್ಡ ವಿವಾದ ಆಗಿತ್ತು. ಈಗಲೂ ಕೂಡ ಅವ್ರ ಮೇಲೆ CBI ತನಿಖೆ ಆಗ್ತಾ ಇದೆ. ಹೀಗಾಗಿ ಬಂಡೆ ಇದಕ್ಕೆ ಯಾವುದಕ್ಕೆ ಎದುರಲ್ಲ ಅನ್ನೋ ಲೆಕ್ಕಾಚಾರ. ಜೈಲಿನ ಶಿಕ್ಷೆನ ಅನುಭವಿಸಿ ಬಂದಿದ್ದೇನೆ, ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಇಲ್ಲ ಅಂತ. ಹಿಂದೆ ಗುಜರಾತ್ನಿಂದ ಎಲೆಕ್ಷನ್ ಆಗಬೇಕಾದ್ರೆ ಕೆಲವೊಂದಿಷ್ಟು ಶಾಸಕರನ್ನು ಬೆಂಗಳೂರಿನಲ್ಲಿ ಹಿಡಿದಿಟ್ಕೊಂಡಿದ್ರು. ಹೀಗಾಗಿನೇ ಅಮಿತ್ ಶಾ ಇವ್ರ ಮೇಲೆ ಜಿದ್ದನ್ನು ರಾಜಕೀಯ ದ್ವೇಷವನ್ನು ಸಾಧಿಸೋದಕ್ಕೆ DK ಶಿವಕುಮಾರ್ ಮೇಲೆ ಬೇರೆ ಬೇರೆ ಕೇಸ್ ಹಾಕಿದ್ರು ಅನ್ನೋ ಒಂದು ಆರೋಪ. ಏನೇ ಇರಲಿ, DK ಶಿವಕುಮಾರ್ ಮೇಲೆ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪ, ಅಕ್ರಮದ ಆರೋಪ ಇದೆ. ಸೊ ಆರೋಪಗಳಿಂದಾಗಿ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಈಗಲೂ ಕೂಡ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ನೋಡೋಣ. ಅದರಿಂದ ಗೆದ್ದು ಬರ್ತಾರಾ ಅನ್ನೋ ಒಂದು ವಿಶ್ವಾಸದಲ್ಲಿ DK ಶಿವಕುಮಾರ್ ಇದ್ದಾರೆ. ಮುಂದೇನಾಗುತ್ತೆ ವೇಟ್ ಮಾಡೋಣ. ಈಗ ನೋಡಿದ್ರೆ ನೀವು